Hi everyone, welcome back to my YouTube channel. Ella CET vidyarthigalige namma channel ge swagata. Illi sakashtu vidyarthigalige gondala bandibittu shuru agide. Manya nyayalayada helike prakara manya ikortira prakara iga 75-25 ratio na calculate madidre it is exactly going to announce that freshers rank will increase up to 10 to 20k. ranking increase agu sadhyate kuda hechide. ಇದು ಇನ್ಕ್ರೀಸ್ ಆಗುತ್ತೆ ಏನು ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಎಷ್ಟಾದ ಲೈಕ್ನ ಮಾಡಿ. ಅದೇ ನೋಡ್ಬೋದು ವಿದ್ಯಾರ್ಥಿಗಳೇ, ಇಲ್ಲಿ ಫೈನಲ್ ಏನಾಗಿದೆ ಅಂದರೆ ಹೈಕೋರ್ಟ್ ಅವರು ಒಂದು ತಮ್ಮ ಹೇಳಿಕೆಯನ್ನು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಇದಕ್ಕೆ ಸೋಮವಾರ ಮಧ್ಯಾಹ್ನ 2:30ಕ್ಕೆ ಮಾನ್ಯ ಸರ್ಕಾರದವರು ಅಥವಾ ಕೆ ಎಅವರು ಅದೇ ರೀತಿ ರಿಪೀಟರ್ಸ್ ಪರ ವಕೀಲರು ಒಂದು ಮಾಹಿತಿಯನ್ನು ತಿಳಿಸ್ಕೊಡ್ತಾರೆ. ನನ್ನ ಪ್ರಕಾರ ಬಹುಶಃ ಒಪ್ಕೋಬಹುದು ಅನ್ಕೋತೀನಿ, ಇಲ್ಲಾಂದ್ರೆ ಮತ್ತೆ ಅಬ್ಜೆಕ್ಷನ್ ಹಾಕ್ಬೋದು. ಮತ್ತೆ ಮಾನ್ಯ ನ್ಯಾಯಾಲಯವು ಒಂದಲ್ಲ ಒಂದು ಆದೇಶವನ್ನು ಹೊರಡಿಸಲೇಬೇಕಾಗುತ್ತೆ. ಒಟ್ಟಾರೆ ಮಾನ್ಯ ನ್ಯಾಯಾಲಯದ ಆದೇಶದ ಪ್ರಕಾರ ಒಟ್ಟಾರೆ ನ್ಯಾಯಾಲಯ ಆದೇಶ ಮಾಡಲೇಬೇಕು. ಇನ್ನೂ ಡಿಲೇ ಮಾಡ್ಕೊಂಡು ಹೋಗಕ್ಕಾಗಲ್ಲ, ಯಾಕಂದ್ರೆ ಸಮಯ ಕೂಡ ಇಲ್ಲ. ಅದೇ ರೀತಿ ನ್ಯಾಯಾಲಯ ಆದೇಶ ಕೊಟ್ಟರೆ ಎಲ್ಲ ಫ್ರೆಶರ್ಸ್ ವಿದ್ಯಾರ್ಥಿಗಳು ಕೂಡ ಫಾಲೋ ಮಾಡಲೇಬೇಕು. ಆ ವಿದ್ಯಾರ್ಥಿಗಳಿಗೆ ಬೇರೆ ಆಪ್ಷನ್ ಇಲ್ಲ, ಅವರು ಮತ್ತೆ ಬೇಕಾದ್ರೆ ನ್ಯಾಯಾಲಯಕ್ಕೆ ಹೋಗ್ಬೋದು. ಈಗ ಕಾಲ ಮೀರಿ ಹೋಗಿದೆ. ಇನ್ ಕೇಸ್ ಮಾನ್ಯ ನ್ಯಾಯಾಲಯವು ಆದೇಶ ಕೊಟ್ಟರೆ ಮತ್ತೆ ರಿಸಲ್ಟ್ ಬರುತ್ತೆ ಅಂತ ಕೇಳ್ತಾ ಇದ್ದಾರೆ. ಆಸ್ ಶ್ಯೂರ್ ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಕೂಡ ಬರಲೇಬೇಕು, ಮತ್ತೆ ಕನ್ಸಿಡರ್ ಮಾಡಲೇಬೇಕು. ಒಟ್ಟಾರೆ ವಿದ್ಯಾರ್ಥಿಗಳಿಗೆ ಏನಾಗುತ್ತೆ ಅಂದ್ರೆ ಫ್ರೆಶರ್ಸ್ ವಿದ್ಯಾರ್ಥಿಗಳು ಸ್ವಲ್ಪ ಎಫೆಕ್ಟ್ ಬೀಳುತ್ತೆ. ಇಲ್ಲಿ ಕೆಲವು ವಿದ್ಯಾರ್ಥಿಗಳು ಕೇಳ್ತಾ ಇದ್ರು ಡಾಕ್ಯುಮೆಂಟ್ ವೆರಿಫಿಕೇಶನ್ ಶುರುವಾಗಿದೆ, ಇನ್ನೇನಾಗುತ್ತೆ ಅಂತ. ಇದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಷ್ಟೇ, ಇನ್ನು ಫೈನಲ್ ಸೀಟ್ ಅಲಾಟ್ಮೆಂಟ್ ಆಗಬೇಕಾಗುತ್ತೆ. ಇದು ಹೈಕೋರ್ಟ್ ಆದೇಶದ ಪ್ರಕಾರ ಹೈಕೋರ್ಟ್ ಅವರು ಪರ್ಮಿಷನ್ ಕೊಟ್ಟಿರೋದಕ್ಕೆ ಮಾತ್ರ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ತಿರೋದು. ಹೈಕೋರ್ಟ್ ಅವರು ಪರ್ಮಿಷನ್ ಕೊಟ್ಟಿಲ್ಲ ಅಂದ್ರೆ ವೆರಿಫಿಕೇಶನ್ ಕೂಡ ಮಾಡ್ತಾ ಇರಲಿಲ್ಲ. ಒಟ್ಟಾರೆ ಎಫೆಕ್ಟ್ ಆಗೋ ಚಾನ್ಸಸ್ ಇದೆ. ಒಟ್ಟಾರೆ ಮಂಡೇ 2:30ಗೆ ನಿಮಗೆ ಗೊತ್ತಾಗುತ್ತೆ, ಹಿಯರಿಂಗ್ ಆಗುತ್ತೆ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ಇದೇ ರೀತಿ ನೆಚ್ಚಿನ ಅಪ್ಡೇಟ್ಸ್ಗಳು ಡೈಲಿ ಅಪ್ಡೇಟ್ಸ್ಗಳು ಕೂಡ ಬರ್ತಾ ಹೋಗ್ತದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.